गंगा एत्तुगळन्नु कट्टि हुल्लन्नु हाकि बरुत्तेने नीनु पूजे माडु सृष्टि
ಕುಂಭವೇಣಿ ಉದರದಲ್ಲಿ ಹರಿದು ಬಂದ ಅಂಬುಜಮುಖಿಯಂತೆ ಅದೆಷ್ಟು ಚೆನ್ನಾಗಿ ಶೋಭಿಸ್ತಾ ಇದೆಯಾ ತಾಯಿ. ತಾಯಿ, ಈ ಜಗತ್ತಿನಲ್ಲಿ ಎಲ್ಲ ರೈತರನ್ನ ಕಾಪಾಡೋ ಭಾರ ನಿನ್ನಲ್ಲಿ ಕೂಡಿದೆಯಮ್ಮ, ನಿನ್ನಲ್ಲಿ ಕೂಡಿದೆ. ಅದೇ ರೀತಿ ನನ್ನ ಕಂಡ ಈ ರೈತರಿಗೆ ಬೆಳಕಾಗಿ ನಿಂತು ಈ ದೇಶವನ್ನು ಉದ್ಧಾರ ಮಾಡಬೇಕು ಅಂತ ಇದ್ದಾರೆ. ಅಷ್ಟೇ ಮಣ್ಣಿನ ಮಗನಾಗಿ ಹುಟ್ಟಿ ಬೇವದ ಸುರಿಸಿ ಕಷ್ಟಪಟ್ಟು ದುಡಿತಾ ಇದ್ದಾರೆ. ನನ್ನ ಕಂಡ ಹಾಗೂ ನನ್ನ ಮೈದನನ್ನ ಕಾಪಾಡೋ ಭಾರ ನಿನ್ನಲ್ಲಿ ಕೂಡಿದೆಯಮ್ಮ, ನಿನ್ನಲ್ಲಿ ಕೂಡಿದೆ. ಇಂದು ಸೀಗಿ ಬಿಡಿದೆ. ಈ ನಿನ್ನ ಮಗಳು ಎಡೆ ಮಾಡಿ ತಂದ ಈ ನೈವೇದ್ಯವನ್ನು ಸ್ವೀಕರಿಸಿ ನಮ್ಮ ನೆಲಪ ಕಾಪಾಡೋ ಭಾರ ನಿನ್ನಲ್ಲಿ ಕೂಡಿದೆ ತಾಯಿ, ನಿನ್ನಲ್ಲಿ ಕೂಡಿದೆ. ಗಂಗಾ, ಭೂಮಿ ತಾಯಿ ಕೊಟ್ಟ ಸಿಹಿ ಹಬ್ಬದ ಅಮೃತವನ್ನು ಭೂಮಿ ತಾಯಿಗೆ ಚಿಂಪಡಿಸಿ ಸಂತುಷ್ಟಳಾದೆಯ? ಹೌದು ಸ್ವಾಮಿ, ಇಂದು ಸೀಗಿ ಹುಂಡಿಮೆ ಇಲ್ಲಿವೆ. ಅದಕ್ಕಾಗಿ ಆ ದೇವಿಗೆ ನೈವೇದ್ಯವನ್ನು ನೀಡ್ತಾ ಇತ್ತು. ಮೊದಲು ಆ ತಾಯಿ ಶಾಂತವಾಗಬೇಕು, ಆಮೇಲೆ ಅವಳ ಮಕ್ಕಳಾದ ನಾವು ಶಾಂತವಾಗಬೇಕು. ನಿಜ ಹೇಳ್ತೀವಿ ಅಂದಮೇಲೆ ಈ ಭೂಮಿ ತಾಯಿ ಸೇವೆ ಮಾಡ್ತಾ ಇದ್ದೀವಲ್ಲ, ನಾವೇ ತಾನೇ ಭಾಗ್ಯವಂತರು. ಬನ್ನಿ, ಮೊದಲು ಆ ತಾಯಿಗೆ ನಮಸ್ಕರಿಸಿ ಆಮೇಲೆ ನಾನು ನಿಮಗೆ ಪ್ರಸಾದವನ್ನು ಕೊಡ್ತೀನಿ. ಅಮ್ಮ ಭೂಮಾತೆ, ಬ್ರಹ್ಮಾಂಡದ ಬುರುಡೆಯನ್ನೇ ನಿನ್ನ ಗರ್ಭದಲ್ಲಿರಿಸಿಕೊಂಡು ಈ ಸುಂದರ ನಿನ್ನ ರೈತ ಮಗನನ್ನು ಸದಾ ಉದ್ಧರಿಸು ಮಾತಾಯಿ. ನಿನಗೆ ನನ್ನ ನಮಸ್ಕಾರಗಳು. ಒಪ್ಪತ್ತಿಗೆ 20 ಹಣಿ ರೈತನ ಬೆವರು ಕುಡಿದುವು. ಅಡಿದಾವರಿಗೆದಷ್ಟು ಬೇಡಿದ ಫಲವನ್ನು ಕೊಟ್ಟು ದೊಡ್ಡ ರೈತನನ್ನಾಗಿ ಮಾಡಿ ಜಗತ್ತಿನ ಅನ್ನದಾತ ರೈತನೇ ಒಬ್ಬನೇ ಎಂದು ಘೋಷಣೆ ಕೂಡ ಹೊರಡಿಸಿದೆಯ. ಆದರೆ ಹಿಂದೆಲ್ಲಿದ ರೈತನಿಗೆ ಸ್ವಾತಂತ್ರ್ಯ? ಅಧಿಕಾರಸ್ಥರ ಕೈಯಲ್ಲಿ ಸಿಕ್ಕು ಒದ್ದಾಡುತ್ತಿದೆ ಈ ರೈತನ ಕತ್ತು. ಅದಕ್ಕಾಗಿ ನಿನ್ನ ಪಾದ ಕಮಲಗಳಿಗೆರಿಗಿ ಬೇಡಿಕೊಳ್ಳುವೆ, ಈ ರೈತನನ್ನು ಉದ್ಧರಿಸು. ಸ್ವಾಮಿ, ನಂಬಿದವರು ಯಾವತ್ತಿಗೂ ಕೈ ಬಿಟ್ಟವಳೆಲ್ಲ ನನ್ನ ತಾಯಿ. ಈ ಮಾತು ಇವತ್ತಲ್ಲ ನಾಳೆ ನಿಮಗೆ ಗೊತ್ತಾಗಿ ಆಗುತ್ತೆ. ಆದ್ರೆ ಬಡವ ಶ್ರೀಮಂತನೋ ಭೇದ ಭಾವ ಇಲ್ಲದೆ ಭಕ್ತಿ ಮಾರ್ಗದಿಂದ ನಡೆದುಕೊಂಡಿದ್ದೆ. ನಿಜವಾದ್ರೆ ಮುಟ್ಟಿದ್ದಿಲ್ಲ ಚಿನ್ನ ಆಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ರೀ. ನಿಜ ಗಂಗಾ, ನಿಜ. ಲಸುಕಿನಲ್ಲಿ ಎದ್ದು ಎದ್ದೆಮೆಗಳನ್ನು ಬಿಟ್ಟು ಕಸವನ್ನ ನೆತ್ತೆಯ ಮೇಲೆ ಹೊತ್ತು ದಿಪ್ಪೆಗೆ ಹಾಕುವವನೇ ಜಗಕ್ಕೆ ಅನ್ನದಾತ. ಆದರೆ ಚಿನ್ನದ ಬೆಳೆ ಕೊಟ್ಟು ಹೊನ್ನಿನ ಮಣಿ ಕೆಟ್ಟೆಂದು ಮುಗಿಲೆತ್ತರಕ್ಕೆ ತುಂಬಿ ನಿಂತಿರುವ ಈ ಫಲದ ಜಲವನ್ನ ಕಿತ್ತು ಬಿಸಾಕುತ್ತಿದ್ದಾರಲ್ಲ ಈಗಿನ ಶ್ರೀಮಂತ ವ್ಯಾಪಾರಸ್ಥರು. ಅಲ್ಲದೆ ಮನೆ ಅಡಚಣೆಗಾಗಿ ಈ ಹಿಂದೆ ಮಾರಿದ 100 ಚೀಲ ಸುರೇಪಾನ್ ಮಾಲೆಲ್ಲ ಬರೀ ಅಡತಿ ಅಂಗಡಿಯವರ ಪಾಲಾಗಿ ಹೋಯ್ತು. ಇಷ್ಟು ಬೆಲೆ ತುಂಬಿ ನಿಂತರೂ ಕೂಡ ಒಂದೂ ಕಾಸಿಲ್ಲ ಈ ರೈತನ ಕೈಯಲ್ಲಿ. ನಿಜ ಸ್ವಾಮಿ, ನಿಜವಿದೆ ನಿಮ್ಮ ಮಾತು. ಮನೆತನದ ಖರ್ಚು, ಕೆಡ್ಲಿ ಬೀಜ ಹಾಗೆ ಗೊಬ್ಬರದ ಖರ್ಚೇ ಹೆಚ್ಚಾಗಿ ಹೋಗಿದೆ. ಹೋಗ್ಲಿ ಬಿಡಿ, ಮುಂದಿನ ಸಾರಿ ಬಂದ ಮಾಲಿನಲ್ಲಾದರೂ ಹಣವನ್ನ ಸಂಪಾದನೆ ಮಾಡಿದ್ರಾಯ್ತು. ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿಗಾಗಿ ದುಡಿದ ಶರೀರ ಮಣ್ಣಿನಿಂದಲೇ ಚಿನ್ನವಾಗಬೇಕು ಗಂಗಾ. ಅದರಂತೆ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ದುಡಿತವೇ ದುಡ್ಡಿನ ತಾಯಿ. ಈ ಸಲ ತುಂಬಿ ನಿಂತಿರುವ ಬೆಳೆ ರೈತನ ಕೊಳೆ ಕಳೆಯುವುದರಲ್ಲಿ ಸಂದೇಹವಿಲ್ಲ. ಇದರಲ್ಲಿ ಈ ಸಲ ತಮ್ಮನ ಮದುವೆ ಕಾರ್ಯ ಮುಗಿಸಿ ಬಿಡೋಣ. ನಿಜವಿದೆ ನಿಮ್ಮ ಮಾತು. ಪಾಪ, ತಂದೆ ತಾಯಿ ಇಲ್ಲದ ತಪ್ಪಲೆ ಆದ ನನ್ನ ಮೈದುನಿಗೆ ನಾವೇ ತಾನೇ ತಂದೆ ತಾಯಿ. ಅಂದಮೇಲೆ ಆದಷ್ಟು ಬೇಗನೆ ಅವನ ಮದುವೆಯನ್ನ ಮಾಡಲೇಬೇಕು, ಇಲ್ಲಾಂದ್ರೆ ಕುಸ್ತಿ ಕಬಡ್ಡಿ ಅಂತ ಇದೇ ರೀತಿ ತಿರುಗ್ತಾ ಇರ್ತಾನೆ. ಆದಷ್ಟು ಬೇಗನೆ ಅವನಿಗೆ ಮನೆ ಹಾಗೆ ಹಚ್ಚಬೇಕು.